ಆತ್ಮೀಯ ಮಿತ್ರ ನಮಸ್ಕಾರ ನಿಮಗೆಲ್ಲರಿಗೂ ಬಿರುಗಾಳಿ ಸಂತಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಸ್ವಾಮಿ ವಿವೇಕಾನಂದರ ಕುರಿತಂತೆ ನನ್ನ ಚರ್ಚೆ ಮಾಡ್ತಾ ಯಾರು ಭೋಗದಲ್ಲಿ ಬದುಕುತ್ತಾರೋ ಅಂಥವರಿಗೆ ಸಾವು ನಿಶ್ಚಿತ ಅಂತ ಸ್ವಾಮೀಜಿ ಹೇಳ್ತಾರಲ್ಲ ಆ ವಿಚಾರವಾಗಿ ನಾನು ನಿಮ್ಮ ಜೊತೆ ಒಂದಷ್ಟು ವಿಚಾರಗಳನ್ನು ಚರ್ಚಿಸಬೇಕು ಅಂತ ಕೂತಿದ್ದೆ ಕೊನೆಯಲ್ಲಿ ಸ್ವಲ್ಪ ಏನು ಸೌಂಡ್ ಸ್ವಲ್ಪ ಹಾಳಾಗಿದ್ದರಿಂದ ಅನೇಕರು ಕೇಳಿಸ್ಲಿಲ್ಲ ಅಂತ ಹೇಳ್ತಿದ್ರು ನಾನು ಓದ್ತೀನಿ ಸ್ವಾಮೀಜಿ ಏನು ಹೇಳ್ತಾರೆ ಅಂತ ಯಾವುದಕ್ಕೆ ಸ್ವಾರ್ಥವೇ ಆಧಾರವಾಗಿದೆಯೋ ಯಾವುದಕ್ಕೆ ಸ್ಪರ್ಧೆಯೇ ಮೂಲ ಮಂತ್ರವಾಗಿದೆಯೋ ಯಾವುದಕ್ಕೆ ಭೋಗವೇ ಪರಮ ಗುರಿಯಾಗಿದೆಯೋ ಇಂದಲ್ಲ ನಾಳೆ ಅದು ಸಾಯಲೇಬೇಕು ನೀವು ಬದುಕಿಕೊಳ್ಳಬೇಕಾದರೆ ಇದು ಕ್ರಿಶ್ಚಿಯನ್ರಿಗೆ ಹೇಳಿದವರು ನೀವು ಬದುಕಿಕೊಳ್ಳಬೇಕಾದರೆ ಕ್ರಿಸ್ತನಡೆಗೆ ಹಿಂದಿರುಗಿ ಕ್ರಿಸ್ತನನ್ನೇ ಅನುಸರಿಸಿ ಅಂತ ಅಂದರೆ ಇಡೀ ಪಶ್ಚಿಮ ಯಾವ ಪರಿ ಭೋಗಲಾಲಸೆಗೆ ಪ್ರಾಪಂಚಿಕ ಚಿಂತನೆಗಳಲ್ಲಿ ಮುಳುಗಿ ಹೋಗಿತ್ತು ಅಂತಂದರೆ ಅಲ್ಲಿಂದ ಅವರು ಹೊರಗೆ ಬರಬೇಕು ಅಂತಂದರೆ ಅವರಿಗೆ ಇದ್ದ ಒಂದೇ ಒಂದು ಮಾರ್ಗ ಅದು ಕ್ರಿಸ್ತನನ್ನು ಅನುಸರಿಸೋದು ಮಾತ್ರ ಅಂತ ಸ್ವಾಮೀಜಿ ಹೇಳ್ತಾರೆ ಕ್ರಿಸ್ತ ಈ ಭೋಗವನ್ನು ಯಾವತ್ತೂ ಇಷ್ಟಪಡ್ತಿರಲಿಲ್ಲ ಕ್ರಿಸ್ತ ಆತ ತ್ಯಾಗದ ಬದುಕು ಅನ್ನೋದು ಇತರರಿಗೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡಿದವನು ಆದರೆ ಕ್ರಿಸ್ತನ ಹೆಸರಲ್ಲಿ ಯಾವ ಥರದ ಭೋಗ ನಡೆಸ್ತೀರಿ ಅಂತ ಸ್ವಾಮಿ ವಿವೇಕಾನಂದರು ಹೇಳೋರು ಕೊನೆಯಲ್ಲಿ ಒಂದು ಸಾಲು ಸ್ವಾಮೀಜಿ ಹೇಳ್ತಾರೆ ಇಡೀ ಉದ್ದಕ್ಕೂ ಒಂದಷ್ಟನ್ನ ಹೇಳ್ತಾ ಬಂದವರು ಕೊನೆಯಲ್ಲಿ ಅವರು ಹೇಳ್ತಾರೆ ಕ್ರಿಸ್ತನಿದ್ದರೆ ಇಂತಹ ಪಾಷಂಡವಾದವನ್ನು ತಿರಸ್ಕರಿಸಿ ಬಿಡುತ್ತಿದ್ದ ಭೋಗಾರಾಧನೆಯ ಮೂಲಕ ಬರುವಂತಹ ಗೆಲುವೆಲ್ಲ ಕ್ಷಣಿಕವಾದ್ದು ಎಚ್ಚರಿಕೆ ಇರಲಿ ಮಿತ್ರರೇ ಭೋಗಾರಾಧನೆಯ ಭೋಗವನ್ನು ಆರಾಧಿಸುವ ಮೂಲಕ ಏನು ಗೆಲುವು ಕಂಡಿದ್ದೀವಿ ಅಂತ ಭಾವಿಸ್ತೀವೋ ಅದು ಸುದೀರ್ಘವಾಗಿ ಇರುವಂಥದ್ದಲ್ಲ ತಾತ್ಕಾಲಿಕವಾದ್ದು ಮಾತ್ರ ನಿತ್ಯದ ನೆಲೆ ಭಗವಂತ ಮಾತ್ರ ಪೂರ್ವ ಮತ್ತು ಪಶ್ಚಿಮಕ್ಕೂ ಇರುವ ವ್ಯತ್ಯಾಸ ಇದು ಅವರು ತಾವು ಗೆಲ್ಲಬೇಕು ಅಂತಂದರೆ ಭಗವಂತನಲ್ಲಿ ನೆಲೆ ನಿಲ್ಲಬೇಕು ಅಂತ ಪೂರ್ವದವರು ಆಲೋಚನೆ ಮಾಡಿದರೆ ನಾವು ಈ ಭೋಗದಲ್ಲಿ ನೆಲೆ ನಿಂತರೆ ಮಾತ್ರ ಗೆಲ್ತೀವಿ ಅಂತ ಆಲೋಚನೆ ಮಾಡುವವರು ಪಶ್ಚಿಮದವರು ಇದಕ್ಕೆ ಕಾರಣವೂ ಇದೆ ಕಾರಣ ಮುಖ್ಯ ಕಾರಣ ಏನು ಅಂತಂದರೆ ಪೂರ್ವ ಮತ್ತು ಪಶ್ಚಿಮಗಳಲ್ಲಿರುವಂಥ ಅವಧಾರಣೆಗಳದ್ದೇ ಮುಖ್ಯ ಕಾರಣ ಉದಾಹರಣೆಗೆ ನಮ್ದು ಏನಿದೆ ಗೊತ್ತೇನು ಪುನರ್ಜನ್ಮದ ಪರಿಕಲ್ಪನೆ ಇದೆ ಈ ಜನ್ಮದಲ್ಲಿ ಒಂದಷ್ಟು ಕೆಲಸ ಮಾಡ್ತೀವಿ ಮುಂದಿನ ಜನ್ಮ ಅದಕ್ಕೆ ತಕ್ಕಂತೆ ಪಡ್ಕೊಂಡು ಬರ್ತೀವಿ ಅಂತ ಹೀಗಾಗಿ ಎಂಡ್ ಇಲ್ಲ ನಾವು ಚಕ್ರೀಯ ಗತಿಯ ಬದುಕನ್ನು ಯೋಚನೆ ಮಾಡೋರು ಹುಟ್ಟುತ್ತೀವಿ ಬದುಕ್ತೀವಿ ಸಾಯ್ತೀವಿ ಮತ್ತು ಹುಟ್ಟುತ್ತೀವಿ ಮತ್ತು ಬದುಕ್ತೀವಿ ಒಂದಷ್ಟು ಜೀವನ ನಡೆಸ್ತೀವಿ ಸಾಯ್ತೀವಿ ಹೀಗೆ ಚಕ್ರದಲ್ಲಿ ಸಿಕ್ಕಾಕೊಂಡಿರ್ತೀವಿ ನಮಗೆ ಜೀವನದ ಗುರಿಯಾಗಿ ಕೊಟ್ಟಿರೋದೇನು ಅಂತಂದರೆ ನಮ್ಮ ಹಿರಿಯರು ನಮ್ಮ ಪೂರ್ವಜರು ಈ ಚಕ್ರದಿಂದ ಆಚೆ ಬರೋದು ಹೇಗೆ ಅಂತ ಜೀವನದ ಅತ್ಯಂತ ಶ್ರೇಷ್ಠ ಗುರಿ ನಿಮ್ದು ಯಾವುದು ಅಂತ ಯಾರಾದರೂ ಕೇಳಿದರೆ ಈ ಚಕ್ರದಿಂದ ಆಚೆ ಬರೋದು ಹೇಗೆ ಅಂತ ಆದರೆ ನೀವು ಪಶ್ಚಿಮದ ಸೆಮಿಟಿಕ್ ರಿಲಿಜನ್ಗಳ ಒಟ್ಟಾರೆ ಗುರಿ ಹೇಗೆ ಅಂತಂದರೆ ಹುಟ್ಟುತ್ತಾರೆ ಬದುಕ್ತಾರೆ ಸಾಯ್ತಾರೆ ಮರು ಹುಟ್ಟಿಲ್ಲ ಸತ್ತ ನಂತರ ಪರ್ಮನೆಂಟ್ಲಿ ಸ್ವರ್ಗಕ್ಕೆ ಹೋಗ್ತಾರೆ ಇಲ್ಲ ಪರ್ಮನೆಂಟ್ಲಿ ನರಕಕ್ಕೆ ಬರ್ತಾರೆ ಇದು ಅವರಿಗೆ ಕೊಟ್ಟಿರುವಂಥ ಅವರಿಗೆ ಹೇಳಿ ಮಾಡಿರುವಂಥ ವ್ಯವಸ್ಥೆ ಅಂದರೆ ಅವ್ರದ್ದು ಲೀನಿಯರ್ ಲೈಫ್ ಸರಳ ರೇಖೆ ನಮ್ಮದು ಚಕ್ರೀಯ ಗತಿ ಇರುವಂಥದ್ದು ಸರಳ ರೇಖೆ ಇರೋದ್ರಿಂದ ಅವರೇನು ಡಿಸೈಡ್ ಮಾಡ್ತಾರೆ ಅಂತಂದರೆ ಮತ್ತು ಯಾರು ಹುಟ್ಟಿರೋದನ್ನು ನಾವು ನೋಡದೇ ಇರೋದ್ರಿಂದ ಇದ್ದಷ್ಟು ಕಾಲ ಆನಂದದಿಂದ ಭೋಗಿಸಿಕೊಂಡು ಬದುಕೋಣ ಅಂತ ಆದರೆ ಭಾರತ ಹೇಳ್ತು ಹಿಂದೂ ಧರ್ಮ ಹೇಳ್ತು ಮತ್ತೆ ಹುಟ್ಟೋದು ನೀನು ನೋಡಲಿಲ್ಲ ನಿಜ ಆದರೆ ಚಕ್ರೀಯ ಗತಿಯ ಬದುಕು ಅಂತ ಭಾವಿಸಿಕೊಂಡು ನೀನು ಅದಕ್ಕೆ ತಕ್ಕಂತೆ ಸುಂದರವಾದ ಬದುಕನ್ನು ಬದುಕಿದರೆ ನೀನೂ ಕೂಡ ಈ ಚಕ್ರೀಯ ಗತಿಯಿಂದ ಆಚೆ ಬರಲಿಕ್ಕೆ ಸಾಧ್ಯ ಅಂತ ಇದು ಬಹಳ ವಿಶೇಷವಾಗಿರುವಂಥದ್ದು ಹೀಗಾಗಿ ನಮ್ಮ ಇಡೀ ಬದುಕಿನಲ್ಲಿ ನಾವು ಚೆನ್ನಾಗಿ ಬದುಕಬೇಕು ಯಾರಿಗೂ ತೊಂದರೆ ಕೊಡಬಾರ್ದು ಯಾರಿಗೂ ನೋವು ಉಂಟು ಮಾಡಬಾರ್ದು ಅಂತ ಪದೇ ಪದೇ ಯಾಕೆ ಆಲೋಚನೆ ಮಾಡ್ತಿರ್ತೀವಿ ಅಂತಂದರೆ ಮುಂದಿನ ನನ್ನ ಜನ್ಮ ಚೆನ್ನಾಗಿರಬೇಕಲ್ಲ ಅಂತ ಅದಕ್ಕೆ ಸ್ವಾಮಿ ವಿವೇಕಾನಂದರು ಅವರು ಹೇಳ್ತಾರೆ ಕ್ರಿಸ್ತ ಬದುಕಿದ್ದ ಹಂಗೆ ಆತ ಯಾರಿಗೂ ನೋವುಂಟು ಮಾಡದೆ ಈ ಭೋಗವಾದದಿಂದ ದೂರ ಇದ್ದು ಬದುಕಿದ್ದ ಆದರೆ ಆತನನ್ನು ಅನುಸರಿಸುವವರು ಹಂಗೆ ಬದುಕಿಲ್ಲ ಅಂತ ಸ್ವಾಮಿ ವಿವೇಕಾನಂದರು ಡೆಟ್ರಾಯ್ಟ್ನಲ್ಲಿ ಹೇಳಿದ್ದು ಹಂಗೆ ಹೇಳ್ತಾ ಸ್ವಾಮೀಜಿ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ ಈ ಎಲ್ಲ ಪೊಳ್ಳು ವ್ಯವಹಾರಗಳನ್ನು ಬಿಟ್ಟು ಕ್ರಿಸ್ತನೆಡೆಗೆ ಹಿಂತಿರುಗುವುದು ಕ್ಷೇಮ ಕ್ರಿಸ್ತನಿಲ್ಲದ ಈ ಸಾಲು ಬಹಳ ಚೆನ್ನಾಗಿದೆ ಕ್ರಿಸ್ತನಿಲ್ಲದ ಅರಮನೆಗಳಲ್ಲಿ ವಾಸಿಸುವುದಕ್ಕಿಂತ ಕ್ರಿಸ್ತನಿರುವ ಗುಡಿಸಲುಗಳಲ್ಲಿ ವಾಸಿಸೋದೇ ಕ್ಷೇಮ ಅಂತ ಎಷ್ಟು ಚೆನ್ನಾಗಿದೆ ಸ್ವಾಮೀಜಿ ಹೇಳುವಂಥ ಈ ಮಾತು ಆದರೆ ಈ ಮಾತನ್ನು ಇವತ್ತು ನಾನು ಹೇಳುವಾಗಲೇ ಭಾಳ ಜನರಿಗೆ ಸಂಕಟ ಆಗುತ್ತೆ ಇದನ್ನು ಜೀರ್ಣ ಮಾಡಿಕೊಳ್ಳೋದು ಇನ್ನು ಅವತ್ತಿನ ದಿನಗಳಲ್ಲಿ ಮತಾಂಧತೆಯ ಆ ಉಗ್ರ ಸ್ವರೂಪ ಚಾಲ್ತಿಯಲ್ಲಿದ್ದ ಕಾಲಕ್ಕೆ ವಿವೇಕಾನಂದರನ್ನು ಏನೆಲ್ಲ ಮಾಡಿದ್ದಿರ್ಬೋದು ಅಂತ ಇಮ್ಯಾಜಿನ್ ಮಾಡಿ ಮಿತ್ತಾರೆ ಸ್ವಾಮಿ ವಿವೇಕಾನಂದರ ಕುರಿತಂತೆ ಇಲ್ಲ ಸಲ್ಲದ ವಿಚಾರಗಳನ್ನು ಪತ್ರಿಕೆಗಳಲ್ಲಿ ಬರೆಸ್ತಾ ಇದ್ರು ಲೋಕಲ್ ಪತ್ರಿಕೆಗಳು ಟ್ಯಾಬ್ಲಾಯ್ಡ್ಗಳು ಅಂತ ನಾವೇನು ಕರಿತೀವಲ್ಲ ಆ ಥರದ ಪತ್ರಿಕೆಗಳಲ್ಲಿ ಕೆಟ್ಟ ವಿಚಾರಗಳನ್ನು ವಿವೇಕಾನಂದರ ಬಗ್ಗೆ ಬರೆಸ್ತಾ ಇದ್ರು
ಕೆಲವು ಸಲ ಅಂತೂ ಕೆಲವು ಹೆಣ್ಣು ಮಕ್ಕಳನ್ನು ವಿವೇಕಾನಂದರ ಬಳಿ ಕಳಿಸಿ ಅವರ ಮೂಲಕ ವಿವೇಕಾನಂದರ ಆ ವ್ಯಕ್ತಿತ್ವವನ್ನು ಕೆಡಿಸುವಂಥ ಪ್ರಯತ್ನವೂ ಮಾಡಿದರು. ಆದರೆ ವಿವೇಕಾನಂದರ ಶಿಶು ಸಹಜ ವ್ಯಕ್ತಿತ್ವ ಇದೆಯಲ್ಲ, ಅದು ಆತ ಸಾಕ್ಷಾತ್ ಒಂದು ಪುಟ್ಟ ಮಗುವಿನಂತೆ. ಅದನ್ನು ನೋಡಿದ ಆ ಹೆಣ್ಣು ಮಕ್ಕಳು, ವಿವೇಕಾನಂದರ ಮನಸ್ಸನ್ನು ಕೆಡಿಸಬೇಕು ಅಂತ ಬಂದ ಹೆಣ್ಣು ಮಕ್ಕಳು ತಾವೇ ನಾಚಿಕೊಂಡು ಹೋಗಿ ಕಳಿಸಿದವ್ರನ್ನ ಮುಗಿದು ಹೋಗ್ತಿದ್ರಂತೆ. ಎಂಥ ವ್ಯಕ್ತಿ ಹತ್ರ ನಮ್ಮನ್ನು ಕಳಿಸ್ತಿದ್ದಿರಲ್ಲ ಅಂತ. ಮಿತ್ರ, ಇದು ಈ ದೇಶದ ಎಲ್ಲ ಮಹಾನ್ ಸಂತರಿಗೂ ಕೂಡ ಆಗಿರೋದನ್ನು ನಾವು ಗಮನಿಸಿದ್ದೀವಿ. ಇಲ್ಲೂ ಕೂಡ ಆ ಥರದ್ದೇ ಆಯಿತು. ಹಾಗಂತ ಅಷ್ಟಕ್ಕೆ ಮುಗಿಲಿಲ್ಲ, ಅನೇಕ ಬಾರಿ ಏನು ಮಾಡ್ತಿದ್ರು ಗೊತ್ತಾ, ವಿವೇಕಾನಂದರ ಹೋಸ್ಟ್ ಯಾರು ಇರ್ತಿದ್ರು, ಯಾರ ಮನೇಲಿ ವಿವೇಕಾನಂದರು ಇರಬೇಕಿತ್ತು ಅವ್ರಿಗೊಂದು ಪತ್ರ ಹೋಗ್ತಿತ್ತು. ವಿವೇಕಾನಂದರು ವ್ಯಕ್ತಿತ್ವ ಸರಿ ಇಲ್ಲ, ಹೆಣ್ಮಕ್ಕಳೊಂದಿಗೆ ಅವರ ಬದುಕು ಸರಿ ಇಲ್ಲ ಅಂತೆಲ್ಲ ಪತ್ರ ಹೋಗ್ತಿತ್ತಲ್ಲ, ವಿವೇಕಾನಂದರನ್ನು ಚೆನ್ನಾಗಿ ಬಲ್ಲವರು ಆ ಪತ್ರವನ್ನು ಹರಿದು ಬಿಸಾಡಿ ವಿವೇಕಾನಂದರ ಬಗ್ಗೆ ಗೌರವ ಇಟ್ಕೊಳ್ತಿದ್ರು. ಆದರೆ ಯಾರಿಗೆ ವಿವೇಕಾನಂದರ ಬಗ್ಗೆ ಅರ್ಥ ಆಗಿರಲಿಲ್ವೋ ಅವ್ರೇನು ಮಾಡ್ತಿದ್ರು ಗೊತ್ತಾ, ವಿವೇಕಾನಂದರು ಬರೋಕ್ಕಿಂತ ಮುಂಚೆ ಮನೆ ಕರೆದು ಬಿಡ್ತಿದ್ರು, ತಿಂಡಿಗೆ ಬನ್ನಿ, ಊಟಕ್ಕೆ ಬನ್ನಿ, ನಮ್ಮ ಮನೇಲೆ ಉಳ್ಕೊಳ್ಳಿ ಅಂತ. ಅವ್ರು ಬರೋಕ್ಕಿಂತ ಕೆಲವು ಕಾಲದ ಮುಂಚೆ ತಮ್ಮ ಮನೆಗೆ ಬೀಗ ಹಾಕಿ ನಾಪತ್ತೆ ಆಗಿಬಿಡ್ತಿದ್ರು. ಸ್ವಾಮಿ ವಿವೇಕಾನಂದರಿಗೆ ಯಾವ ಪರಿ ಕಷ್ಟ ಅಂತಂದರೆ, ಅನೇಕ ಬಾರಿ ಮಿಸಸ್ ಬ್ಯಾಗ್ಲಿ ಥರದವರು, ಅತ್ಯಂತ ದೊಡ್ಡ ವ್ಯಕ್ತಿತ್ವದ ಅಥವಾ ಸಮಾಜದಲ್ಲಿ ತುಂಬ ಹೆಸರು ಮಾಡಿರುವಂಥ ವ್ಯಕ್ತಿಗಳು ಸಿಕ್ಕಿದ್ರೆ ವಿವೇಕಾನಂದರ ಬದುಕು ಸಲೀಸಾಗಿರ್ತಿತ್ತು, ಅಲ್ಲಿರೋ ಅಷ್ಟು ದಿನ ಚೆನ್ನಾಗಿರ್ತಿದೆ, ಯಾಕೆಂದರೆ ತುಂಬ ದೊಡ್ಡ ಹೆಸರು ಮಾಡಿದ ವ್ಯಕ್ತಿಗಳಲ್ಲ. ಆದರೆ ಎಲ್ಲ ಕಡೆ ಆ ಥರದವ್ರು ಸಿಗ್ತಿರಲಿಲ್ಲ. ಹೀಗಾಗಿ ಸ್ವಾಮಿ ವಿವೇಕಾನಂದರು ತುಂಬ ಕಷ್ಟವನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಬಂತು. ಆದರೆ ಯಾವ ಸಂದರ್ಭದಲ್ಲೂ ಕೂಡ ವಿವೇಕಾನಂದರು ಮನಸ್ಸಿನ ಶಾಂತಿಯನ್ನು ಕಳ್ಕೊಳ್ಳಿಲ್ಲ. ರಾಮಕೃಷ್ಣರ ಮೇಲೆ ಭಾರ ಹಾಕಿ ನೀವು ಹೇಗೆ ನಡೆಸ್ತೀರೋ ಹಾಗೆ ನಡೀತೀನಿ ಅಂತ ಹೇಳಿಕೊಂಡು ಶ್ರದ್ಧೆಯಿಂದ ನಡ್ಕೊಂಡು ಹೋಗ್ತಾ ಇದ್ರು. ಅದು ವಿವೇಕಾನಂದರ ವಿಶೇಷ. ಕೆಲವರು ಬಂದು ಸ್ವಾಮಿ ವಿವೇಕಾನಂದರನ್ನ ಕೇಳ್ತಾ ಇದ್ರು, ಸ್ವಾಮೀಜಿ ಅವರು ಅನವಶ್ಯಕವಾಗಿ ಇಷ್ಟೆಲ್ಲ ಮಾತನಾಡ್ತಾರೆ, ನೀವೆಂಥ ವ್ಯಕ್ತಿತ್ವ ಅಂತ ನಮಗೆ ಗೊತ್ತು, ನೀವು ಯಾಕೆ ಅವರಿಗೆಲ್ಲ ಉತ್ತರಿಸಲ್ಲ ಅಂತ ಕೇಳ್ತಿದ್ರು ಸ್ವಾಮೀಜಿನ. ನಾನೇನು ಹೇಳಲ್ಲ ಮಿತ್ರರೇ, ಸ್ವಾಮೀಜಿಯವರು ಉತ್ತರ ಕೇಳಿ, ಎಷ್ಟು ಚೆನ್ನಾಗಿದೆ ಸ್ವಾಮೀಜಿಯವರು ಉತ್ತರ ಅಂತಂದರೆ, ಸ್ವಾಮೀಜಿ ಹೇಳ್ತಾರೆ, ನಾನೊಬ್ಬ ಸನ್ಯಾಸಿ, ನಾನೆಂದಿಗೂ ಪ್ರತಿ ಆಕ್ರಮಣ ಮಾಡಲಾರೆ, ಹಾಗೆ ಮಾಡುವುದು ಸನ್ಯಾಸ ಧರ್ಮಕ್ಕೆ ವಿರುದ್ಧ. ಸತ್ಯವು ತನ್ನ ದಾರಿಯನ್ನು ಕಂಡುಕೊಳ್ಳುತ್ತದೆ, ನನ್ನನ್ನು ನಂಬಿ, ಸತ್ಯವೇ ಗೆಲ್ಲುತ್ತದೆ. ಹೀಗಂತ ಅವರು ಉತ್ತರಿಸ್ತಾ ಇದ್ರು. ಮಿತ್ರರೇ, ನೀವು ಸ್ವಲ್ಪ ಇದನ್ನು ನಾನೊಂದು ಸ್ವಲ್ಪ ವಿಸ್ತಾರ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಅನೇಕರು ಈಗೋನ ಸಹಿಸಿಕೊಳ್ಳಲಾಗದೆ ಎದುರಿಗಿರೋರು ಏನಾದರೂ ಹೇಳಿದಾಗ ಪ್ರತಿಕ್ರಿಯಿಸ್ಬಿಡ್ತಾರೆ. ಪ್ರತಿಕ್ರಿಯಿಸೋದು ಕ್ಷಾತ್ರ ಧರ್ಮ, ಪ್ರತಿಕ್ರಿಯಿಸೋದು ಹೋರಾಟಗಾರನ ಮನೋಧರ್ಮ, ಪ್ರತಿಕ್ರಿಯಿಸೋದು ಆಳುವವನ ಧರ್ಮ. ಆದರೆ ಈ ಎಲ್ಲದಕ್ಕೂ ಪ್ರತಿಕ್ರಿಯಿಸದೆ ತಾನು ಶಾಂತವಾಗಿರುವಂಥ ಪ್ರಯತ್ನ ಮಾಡೋದು ಬ್ರಾಹ್ಮಣನ ಧರ್ಮ. ನಾನು ಬ್ರಾಹ್ಮಣ ಅಂತ ಕರೆಯುವಾಗ ಜಾತಿ ವ್ಯವಸ್ಥೆ ಬಗ್ಗೆ ಮಾತನಾಡ್ತಿಲ್ಲ. ಯಾವ ಗುಣಕರ್ಮ ವಿಭಾಗದಿಂದ ಏನು ಭಗವಂತ ಈ ವಿಭಾಗಗಳನ್ನು ಮಾಡಿದ್ನೋ ಆ ಗುಣಕರ್ಮಗಳ ಬಗ್ಗೆ ಮಾತನಾಡ್ತಿದ್ದೀನಿ. ಬ್ರಹ್ಮನ ವಿಚಾರದಲ್ಲಿ ಯಾವಾಗಲೂ ಮಗ್ನನಾಗಿರುವಂಥ ಆ ಬ್ರಾಹ್ಮಣನಿಗೆ, ಆ ಚಿಂತಕನಿಗೆ, ತಾನು ಬ್ರಹ್ಮನಲ್ಲಿ ಲೀನವಾಗಿದ್ದೀನಿ, ಬ್ರಹ್ಮನಲ್ಲಿ ಒಂದಾಗುವಂಥ ಪ್ರಯತ್ನ ಮಾಡ್ತಿದ್ದೀನಿ ಎನ್ನುವಾಗ ಎದುರಿಗಿರೋನೇನಾದರೂ ಹೇಳಿದರೆ ಅವನಿಗೆ ಬ್ರಹ್ಮವೇ ನುಡಿಸುತ್ತಿದೆ ಎನ್ನುವಂಥ ಭಾವನೆಯಿಂದ ಇರ್ತಾನೆ. ಎದುರಿಗಿರೋನು ಕೆಟ್ಟದಾಗಿ ಮಾತನಾಡಿದಾಗ ಅವನದನ್ನು ಆ ರೀತಿ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ಸತ್ಯ ಯಾವತ್ತೋ ಒಂದು ದಿನ ಬ್ರಹ್ಮವೇ ಅದರ ಸತ್ಯದ ಪಥದರ್ಶಕವಾಗಿರೋದ್ರಿಂದ ಒಂದು ದಿನ ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸದೊಂದಿಗೆ ಇರ್ತಾನೆ. ಸ್ವಾಮಿ ವಿವೇಕಾನಂದರು ಇಲ್ಲಿ ಅದನ್ನು ಸನ್ಯಾಸ ಧರ್ಮ ಅಂತ ಕರೀತಾರೆ. ಸನ್ಯಾಸಿ ಯಾರ ವಿರುದ್ಧವೂ ಮಾತನಾಡೋದಿಲ್ಲ, ಆತನ ಧರ್ಮಕ್ಕೆ ಅದು ವಿರುದ್ಧ. ಹೀಗಾಗಿ ನಾನು ಯಾರ ವಿರುದ್ಧವೂ ಮಾತನಾಡಲ್ಲ ಅಂತ. ಆದರೆ ಪ್ರತಿ ಬಾರಿಯೂ ಕೂಡ ಈ ಥರದ್ದು ಬಂದಾಗ ಸ್ವಾಮಿ ವಿವೇಕಾನಂದರು ಶಾಂತ ಚಿತ್ತರಾಗಿ ಅದನ್ನು ರಾಮಕೃಷ್ಣರಿಗೆ ಸಮರ್ಪಿಸುವಂಥ ಒಂದು ಶಕ್ತಿ ಇತ್ತಲ್ಲ ಅವರಿಗೆ, ಅದು ಬಹಳ ವಿಶೇಷವಾಗಿತ್ತು ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಸ್ವಾಮಿ ವಿವೇಕಾನಂದರ ಈ ಎಲ್ಲ ಪರಿಸ್ಥಿತಿಗಳ ನಡುವೆಯೂ ಕೂಡ ತನ್ನ ತಾಯ್ನಾಡಿನ ರಕ್ಷಣೆಗೋಸ್ಕರ, ಧರ್ಮದ ರಕ್ಷಣೆಗೋಸ್ಕರ ಮಾತ್ರ ಯಾವತ್ತೂ ಅವರು ಹಿಂದೆಗೆದವರಲ್ಲ ಅಂತ ನನಗೆ ಅನೇಕ ಬಾರಿ ಅನಿಸುತ್ತೆ. ಹಾಗಂತ ಕಷ್ಟಗಳು ಬರಲಿಲ್ವಾ ಸ್ವಾಮಿ ವಿವೇಕಾನಂದರಿಗೆ? ಡೆಫಿನೆಟ್ಲಿ ಕಷ್ಟಗಳು ಬಂತು. ಸ್ವಾಮಿ ವಿವೇಕಾನಂದರು, ನಾನು ನಿನ್ನೆ ಮೊನ್ನೆ ಎಲ್ಲ ಹೇಳ್ತಿದ್ನಲ್ಲ, ಒಂದು ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ರು. ಸ್ಲೇಟನ್ ಅನ್ನುವಂಥ ಒಬ್ಬ ವ್ಯಕ್ತಿ, ಆತನದೊಂದು ಸಂಸ್ಥೆ. ಆತ ಸ್ವಾಮಿ ವಿವೇಕಾನಂದರು ಹೋದ ಕಡೆಗಳಲ್ಲೆಲ್ಲ ಅವರ ಭಾಷಣಗಳನ್ನು ಏರ್ಪಡಿಸ್ತಾ ಇದ್ದ, ಬೇಕಾಗಿರೋ ವ್ಯವಸ್ಥೆ ಮಾಡಿಕೊಡ್ತಿದ್ದ, ವಿವೇಕಾನಂದರಿಗೆ ಆ ಭಾಷಣಕ್ಕೆ ಹಣವನ್ನು ಕೊಡ್ತಿದ್ದ. ಸ್ವಾಮಿ ವಿವೇಕಾನಂದರು ಪ್ರಾಬಬಲಿ 3 ವರ್ಷಕ್ಕೆ ಅವನ ಜೊತೆ ಒಪ್ಪಂದನೂ ಮಾಡ್ಕೊಂಡ್ಬಿಟ್ರು ಫಾರ್ 3 ಇಯರ್ಸ್. ಸಹಜವಾಗಿ ಪಾಪದ ವ್ಯಕ್ತಿ, ಅವರಿಗೆ ಈ ಲೆಕ್ಕಾಚಾರಗಳು ಇವೆಲ್ಲ ಏನೂ ಅರ್ಥವೂ ಆಗಲ್ಲ. ಅಂಥದ್ರಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಆತ ಒಪ್ಪಂದ ಮಾಡಿಕೊಂಡಾಗ ಏನೂ ಗೊತ್ತಾಗದೆ ಆಯಿತು ಅಂತ ಸೈನು ಮಾಡಿಬಿಟ್ರು. ವಿವೇಕಾನಂದರಿಗೆ ಒಪ್ಪಂದ ಮಾಡಿಕೊಂಡಾಗ ಆತ ಆರಂಭದ ದಿನಗಳಲ್ಲಿ ಪ್ರತಿ ಭಾಷಣಕ್ಕೆ ವಿವೇಕಾನಂದರಿಗೆ
$900 ಕೊಡ್ತಾ ಇದ್ದ. ಮಿತ್ರರೇ ನಿಮಗೆಲ್ಲ ಗೊತ್ತಿರಬೇಕಲ್ಲ, ಈ ಹಿಂದೆ ನಾನು ಇಂಗರ್ಸಾಲ್ ಬಗ್ಗೆ ಮಾತನಾಡ್ತಾ ಹೇಳಿದ್ದೆ. ಇಂಗರ್ಸಾಲ್ ಅವತ್ತಿನ ದಿನಗಳಲ್ಲಿ ಒಂದು ಭಾಷಣಕ್ಕೆ $500 ಪಡ್ಕೊಳ್ತಿದ್ದ ಅಂತ. ವಿವೇಕಾನಂದರಿಗೆ $900 ವರೆಗೂ ಸಿಕ್ಕಿತ್ತು. ವಿವೇಕಾನಂದರನ್ನ ಆರಂಭದಲ್ಲಿ ತನ್ನ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಿಕ್ಕೆ ಒಲಿಸುವಾಗ ಆತ ಈ ಕೆಲಸ ಮಾಡಿದ್ದ. ಆದರೆ ಕಾಲಕ್ರಮದಲ್ಲಿ ಹೇಗೆ ಮಾಡಿಬಿಟ್ಟ ಅಂತಂದ್ರೆ, ವಿವೇಕಾನಂದರಿಗೆ ಒಂದು ಭಾಷಣಕ್ಕೆ ಅಥವಾ ಒಂದು ಉಪನ್ಯಾಸಕ್ಕೆ $200-$250 ಕಡಿಮೆ ಕೊಡ್ತಿದ್ದ. ವಿವೇಕಾನಂದರಿಗೆ ಇವೆಲ್ಲ ಅರ್ಥ ಆಗ್ತಿರ್ಲಿಲ್ಲ. ಆದರೆ ಅವರಿಗೆ ಬೇಸತ್ತು ಹೋಗ್ಬಿಟ್ರು. ಅಂದರೆ ಈ ಒಪ್ಪಂದ ಮಾಡ್ಕೊಳ್ಳುವಾಗ ಏನೊಂದು ಬುದ್ಧಿವಂತಿಕೆ ಇರಬೇಕಿತ್ತಲ್ಲ, ವ್ಯಾವಹಾರಿಕ ಬುದ್ಧಿ ಇರಬೇಕಿತ್ತಲ್ಲ, ಅದು ವಿವೇಕಾನಂದರಿಗೆ ಇರಲಿಲ್ಲ. ಕೊನೆಗೆ ವಿವೇಕಾನಂದರ ಮಿತ್ರರು ಕೂಡ ಅದನ್ನು ಯಾಕೆ ಹೇಳಲಿಲ್ಲ ಅನ್ನೋದು ಆಶ್ಚರ್ಯ ಅಂತ ಅವರ ಜೊತೆಯಲ್ಲಿದ್ದವರು ಅಥವಾ ಅವ್ರ ಬಗ್ಗೆ ಬರೆದವರು ಅನೇಕರು ಬರೀತಾರೆ. ಕೊನೆಗೆ ವಿವೇಕಾನಂದರು ಇದರಿಂದ ವಾಪಸ್ ಬರಬೇಕು ಅಂದಾಗ ಶ್ರೀ ಪಾಮರ್ ಇದ್ರಲ್ಲ, ಈ ಬ್ಯಾಗ್ಲಿ ಮತ್ತು ಪಾಮರ್ ಅವರ ಬಗ್ಗೆ ನಾನು ಹೇಳ್ತಿದ್ನಲ್ಲ, ಆ ಪಾಮರ್ ಅವರು ವಿವೇಕಾನಂದರನ್ನ ಅದರಿಂದ ಹೊರಗೆ ಬರಲಿಕ್ಕೆ ಬೇಕಾಗಿರುವಂತ ಪ್ರಯತ್ನ ಮಾಡಿ ಒಬ್ಬ ಜಡ್ಜ್ ಹೇಳಿದ್ರಂತೆ, ಈ ಒಪ್ಪಂದ ಈ ಕರಾರು ಎಷ್ಟು ಕೆಟ್ಟದ್ದಾಗಿದೆ ಅಂತಂದ್ರೆ, ನೀವು ಯಾವ ಕ್ಷಣದಲ್ಲಿ ಬೇಕಿದ್ರು ಇದರಿಂದ ಆಚೆ ಬರಬಹುದು, ನಿಮ್ಮನ್ನು ಯಾರೂ ಕೇಳುವಂತಿಲ್ಲ, ಅಷ್ಟು ಕೆಟ್ಟದ್ದಾಗಿದೆ, ನೀವು ಮನಸ್ಸು ಮಾಡಿದ್ರೆ ಆಚೆ ಬರಬಹುದು ಅಂತ ಹೇಳಿ ವಿವೇಕಾನಂದರು ಆ ಒಪ್ಪಂದದಿಂದ ಆಚೆ ಬಂದು ವಿವೇಕಾನಂದರು ಮುಕ್ತವಾಗಿ ಸಂಚರಿಸಲಿಕ್ಕೆ ಶುರು ಮಾಡಿದರು. ಮುಕ್ತವಾಗಿ ಸಂಚರಿಸುವಾಗ ಕಷ್ಟಗಳು ಜೊತೆಯಲ್ಲಿ ಇರ್ತವೆ, ಯಾಕೆಂದ್ರೆ ಕಾರ್ಯಕ್ರಮ ಅರೇಂಜ್ ಮಾಡುವವರಿಲ್ಲ, ಕಾರ್ಯಕ್ರಮ ಎಲ್ಲಾಗಬೇಕು ಅಂತ ಮುಂಚಿತವಾಗಿ ಗೊತ್ತಾಗಿರಲ್ಲ, ಎಲ್ಲಿ ಹೋಗಬೇಕು ಹೇಗೆ ಹೋಗಬೇಕು ಏನೂ ಗೊತ್ತಿರಲ್ಲ. ಏನಾದರೂ ಒಬ್ಬ ಬೈರಾಗಿಯಾದವನಿಗೆ ತಾನು ಯಾರದ್ದೋ ಚೌಕಟ್ಟಿನಲ್ಲಿ ಬದುಕೋಕ್ಕಿಂತ ಮುಕ್ತವಾಗಿ ಬದುಕೋದು ಇಷ್ಟ ಅಲ್ವೇನು? ಸ್ವಾಮಿ ವಿವೇಕಾನಂದರಿಗೆ ಆ ಥರದ ಮುಕ್ತ ವಾತಾವರಣ ಸಿಕ್ತು. ಆದರೆ ಖುಷಿಯಾಗಿದ್ದರ? ಡೆಫಿನೆಟ್ಲಿ ಇಲ್ಲ. ಸ್ವಾಮೀಜಿ ಯಾಕೆ ಖುಷಿಯಾಗಿರಲಿಲ್ಲ ಅನ್ನೋದನ್ನು ನಾನು ನಾಳೆ ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಬಹಳ ರೋಚಕವಾದ ವಿಚಾರ ಅದು. ಸ್ವಾಮೀಜಿಯವರ ವ್ಯಕ್ತಿತ್ವದ ಇನ್ನೊಂದು ಅಪರೂಪದ ವ್ಯಕ್ತಿತ್ವದ ಅನಾವರಣ ಆಗುತ್ತೆ ಅಲ್ಲಿ. ಅದನ್ನು ನಾಳೆ ನಾನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ, ಜೈ.